ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸು ದಾಖಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದೆ. ಮುನಿರತ್ನ ವಿರುದ್ಧ ಅತ್ಯಾಚಾರ ಕೇಸ್ ಆಗಿರೋದು ಅಸಹ್ಯಕರ ಪ್ರಕರಣದಿಂದ ನಾನು ರಾಜಕೀಯದಲ್ಲಿ ಇರಬೇಕಾ ಬೇಡವಾ ಅಂತ ಅನಿಸ್ತಾ ಇದೆ ನನಗೆ ಅಂತ ಮುನಿರತ್ನ ಕೇಸ್ಗೆ ಸಂಬಂಧಿಸಿದಂತೆ ಸುರೇಶ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರಿಗೂ ಹೆದರಲ್ಲ, ಯಾರಿಗೂ ಕೆಟ್ಟದನ್ನು ಬಯಸಲ್ಲ. ಮುನಿರತ್ನ ನಮ್ಮ ಜೊತೆಗಿದ್ದಾಗ ಒಳ್ಳೆಯದನ್ನೇ ಬಯಸಿದ್ವಿ. ಬಿಜೆಪಿಯವರೆಲ್ಲ ಬ್ಲೂ ಬಾಯ್ಸ್ ಅಂತ ಡಿಕೆ ಸುರೇಶ್ ವ್ಯಂಗ್ಯವಾಡಿದ್ದಾರೆ. ಎಲ್ಲ ಪಕ್ಷದಲ್ಲೂ ಎಲ್ಲ ನಾಯಕರುಗಳಿಗೂ ಕೂಡ ಇಂಥದ್ದೇ ಪರಿಸ್ಥಿತಿಗಳು ಚಿಂತನೆಗಳು ಶುರು ಆಯಿತು ಅಂತ ಅಂದರೆ ಬಹಳ ಕಷ್ಟ ಆಗುತ್ತೆ. ಇದೊಂದು ಅಸಹ್ಯಕರವಾದಂಥ ಒಂದು ಯಾವ ರೀತಿ ಪದ ಬಳಸಬೇಕು ಅಂತಲೂ ಕೂಡ ನನಗೆ ಅರ್ಥ ಆಯ್ತಾ ಇದೆ. ರಾಜಕಾರಣ ಮಾಡಬೇಕಾ ಬಿಡಬೇಕಾ ಯಾತಕ್ಕೋಸ್ಕರ ಇದೆಲ್ಲ ಮಾಡಬೇಕು ಅಂತಲೂ ಕೂಡ ಚಿಂತನೆ ಬರ್ತದೆ. ಯಾವ ಧೈರ್ಯದ ಮೇಲೆ ಮನೆಯಿಂದ ಆಚೆ ಹೋಗಬೇಕು ನಾವು? ಬೇರೆ ಬೇರೆ ರೀತಿ ಎಂಥವ್ರನ್ನ ಬೇಕಾದ್ರೂ ವಿರೋಧಿಗಳನ್ನ ಎದುರಿಸೋಣ, ಆದರೆ ಈ ಥರ ಚಿಂತನೆಗಳನ್ನು ಮಾಡ್ತಕ್ಕಂಥವ್ರ ಮಧ್ಯೆ ಕೆಲಸ ಮಾಡೋದು ಹೇಗೆ ಅನ್ನೋದು ಬಹಳ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ನಿನ್ನೆ ನಾಗಮಂಗಲ ಟೌನ್ ಸ್ಟೇಷನ್ನಲ್ಲಿ FIR ದಾಖಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಈಗ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ, ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ನಮ್ಮ ವಿರುದ್ಧ FIR ಹಾಕಿದ್ ಯಾಕೆ ಅಂತ ಅವರು ಪ್ರಶ್ನಿಸಿದ್ದಾರೆ. ಬೇಕಿದ್ರೆ ಇನ್ನೂ 100 FIR ಹಾಕಿ ನಾವು ಹೋರಾಡ್ತೀವಿ, ನಾವು ಯಾವುದಕ್ಕೂ ಕೂಡ ಹೆದರಲ್ಲ ಅಂತ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯಿಸಿದ್ದಾರೆ. ನಿಮ್ಮ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಯ ರೀತಿಯಲ್ಲಿ ನಡೀತಾ ಇರುವಂತ ಸರ್ಕಾರ ಇಲ್ಲ. ಎಲ್ಲೆಲ್ಲಿ ಘಟನೆ ಆಯಿತು? ಮೈಸೂರಲ್ಲಿ ಅದೇ ರೀತಿಯ ಮೆರವಣಿಗೆ, ಬೆಂಗಳೂರಲ್ಲಿ ಅದೇ ರೀತಿಯ ಮೆರವಣಿಗೆ, ಶಿವಮೊಗ್ಗದಲ್ಲಿ, ಚಿತ್ರದುರ್ಗದಲ್ಲಿ, ಕೋಲಾರದಲ್ಲಿ, ಬೆಳಗಾಮಲ್ಲಿ, ಯಾರು ಯಾವ ಘೋಷಣೆ ಬೇಕಾದ್ರೂ ಹಾಕ್ಬೋದು. ಮೊನ್ನೆ ಮೈಸೂರಲ್ಲಿ ನಿಮ್ಮ ಕಾಲ್ಬುಡದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಮೊನ್ನೆ ಸೋಮವಾರ ನಡೆದಂತ ಮೊಹರಂ ಅಲ್ಲ, ಮೊಹರಮ್ಮಿನ ಮೆರವಣಿಗೆಯಲ್ಲಿ, ಈದ್ ಮಿಲಾದಿನ ಮೆರವಣಿಗೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಅಂದ್ರೆ ನೀವು ಸಡಿಲ ಕೊಟ್ಟಿರೋದಕ್ಕೆ, ನೀವು ಒಳೈಕೆ ರಾಜಕಾರಣ ಮಾಡೋದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಬಹುಸಂಖ್ಯಾತರನ್ನ, ಹಿಂದೂಗಳನ್ನ ನೀವು ಬಲಿಪಶು ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ಹಿಟ್ಲರ್ ರಾಜಕಾರಣ, ಸಿದ್ದರಾಮಯ್ಯನವರ ಒಂದು ರೀತಿಯ ಅಘೋಷಿತ ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮನ್ನ ಅತ್ಯಂತ ಭಯಭೀತವಾಗಿ ಓಡಾಡುವ ರೀತಿಯಲ್ಲಿ ಮಾಡ್ತಾ ಇದೆ. ನಮ್ಮ ಕಾರ್ಯಕರ್ತರ ಮೇಲೆ ಪದೇ ಪದೇ ಕೇಸು, ಯಾರು ಕೇಳೋರಿಲ್ಲ. ಪೊಲೀಸ್ ಸ್ಟೇಷನ್ ಹೋದ್ರೆ FIR ತಗೊಳ್ಳಲ್ಲ, ಒಂದು ಪಾರ್ಟಿದು ತಗೊಂತಾರೆ, ಇನ್ನೊಂದು ಪಾರ್ಟಿದು ತಗೊಳ್ಳಲ್ಲ, ನ್ಯಾಯಯುತವಾಗಿ ತನಿಖೆ ಮಾಡಲ್ಲ. ನಮ್ಮ ಕಾರ್ಯಕರ್ತರ ಹೆದರಿಸುವಂಥದ್ದು, ನೀವು ಯಾವುದೇ ಕೆಲಸಕ್ಕೆ ಆಚೆ ಬಂದ್ರೆ FIR ಹಾಕ್ತೀವಿ, ಅರೆಸ್ಟ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತೀವಿ, ಜೈಲಿಗೆ ಕಳಿಸ್ತೀವಿ. ಇದು ಇವತ್ತು ಸಿದ್ದರಾಮಯ್ಯನವರ ಆಡಳಿತ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಇಂಥ ಮಾನಸಿಕತೆಯನ್ನು ಬಿಟ್ಬಿಡಿ. ನಾವು ಹೆದರಿ ಓಡೋಗೋರಲ್ಲ, ನೀವು 100 FIR ಹಾಕಿ. ನಾವು ಯಾವ FIR ಹೆದರಲ್ಲ. ಹನುಮನ ಚಾಲೀಸಕ್ಕೆ ನಾವು ಹೋಗಿ ಪ್ರತಿಭಟನೆಗೆ ಹೋದ್ರೆ ಅದಕ್ಕೆ FIR ಹಾಕಿದ್ರಿ. ಇಲ್ಲಿ ಮಾತ್ರ ಅಲ್ಲ, ನಿಮ್ಮ ಪಾರ್ಟ್ನರ್ ಅಲ್ಲಿನೂ ಹಾಕಿದ್ರು, ಚೆನ್ನೈನಲ್ಲಿ. ಸಾರಿ ಕೇಳಕ್ಕೆ ಹೇಳಿದ್ರು ಕೋರ್ಟಲ್ಲಿ, ಅಲ್ಲಿ ಅಡ್ವೊಕೇಟ್ ಜನರಲ್ ಬಂದು. ನಾನು ಹೇಳಿದೆ, ನಾವು ಸಾರಿ ಕೇಳೋ ಪ್ರಶ್ನೆ ಬರಲ್ಲ, ನಾವು ಕೇಸನ್ನ ಫೈಟ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.